ದೋಸೆ ಯಾವತ್ತೂ ಹೀಗೆ ಹಾಳಾಗಿರಲಿಲ್ಲ, ಪೂರ್ತಿ ಎಂಟ್ಕೊಂಡಿದೆ. ಮೊದಲ ದೋಸೆ ಹಾಳಾಗಿದೆ. ರಾಧೆಯ ಅಡುಗೆ ಭಯಂಕರವಾಗಿರುತ್ತೆ, ಹಾಗಾಗಿ ತಿನ್ನೋರಿಗೆ ಹೆಚ್ಚು ಸಾಹಸಮಯವಾಗದಿರೋ ಹಾಗೆ ಮಾಡ್ತಿದ್ದೀನಿ. ಸರಿ ಬರ್ತಿಲ್ಲ ಆದರೆ ರುಚಿ ಚೆನ್ನಾಗಿರುತ್ತೆ. ಹೋಟೆಲ್ನಿಂದ ಒಂದು ರೌಂಡ್ ದೋಸೆ ತಿಂದು ಹಾ ಹಾ ಹೂ ಹೂ ಅಂತ ಮಾಡ್ಬೋದು. ಅದನ್ನ ಶೂಟ್ ಮಾಡಿ. ಪರವಾಗಿಲ್ಲ, ಬೇಗ ಕಲಿತೀಯ. ಈ ಹಿಟ್ಟನ್ನು ನಾನೇ ವಿಶೇಷವಾಗಿ ಮಾಡಿದ್ದೀನಿ. ಯಾರು ತಿಂತೀರಿ? ಅನಿವಾರ್ಯವಾಗಿ ಈಗಾಗಲೇ ಗುಲಾಮಳಾಗಿರೋ ಅವಳಿಗೆ ಕೊಡಬೇಕು. ಯಾರು ಮುಂದೆ ಬರ್ತಿಲ್ಲ, ಇದರಲ್ಲಿ ಪ್ಯಾಕ್ ಮಾಡ್ಕೊಡ್ಲಾ? ಜೀವನವಿಡೀ ಗುಲಾಮಳಾಗಿರು. ರಾಗಿ ಎಲ್ಲ ಧಾನ್ಯಗಳಲ್ಲೇ ಅತ್ಯಂತ ಸ್ತ್ರೀ ಸ್ನೇಹಿ ಧಾನ್ಯ. ಸಿರಿಧಾನ್ಯ ಒಂದು ಪರಿಹಾರ ನಮ್ಮ ಆರೋಗ್ಯಕ್ಕೆ, ಹಾಗೂ ಮಣ್ಣಿನ ಆರೋಗ್ಯಕ್ಕೆ, ಮತ್ತು ಜಗತ್ತಿನಲ್ಲಿ ಕ್ಷಾಮಗಳಾಗಿ ಹಸಿವಿನಿಂದ ಸಾಯದಂತೆ ಖಚಿತಪಡಿಸೋಕ್ಕೆ ಇದನ್ನ ಸಾಕಾರಗೊಳಿಸೋಣ. ನಮಸ್ಕಾರ. ಇದು ಸಿರಿಧಾನ್ಯಗಳ ವರ್ಷ. ನಾವು ಬಾಲ್ಯದಿಂದಲೂ ಇವುಗಳನ್ನು ಬಳಸ್ತಿದ್ದೀವಿ, ಆದರೆ ಈಗದನ್ನು ಯಾವುದಾದರೂ ರೀತಿಯಲ್ಲಿ ಜಗತ್ತಿನ ಎಲ್ಲ ಜನರಿಗೂ ಪರಿಚಯಿಸೋದು ಮುಖ್ಯ. ಯಾಕೆಂದರೆ ಇದು ತುಂಬ ಮುಖ್ಯ ಮನುಷ್ಯನ ಆರೋಗ್ಯದ ದೃಷ್ಟಿಯಲ್ಲಿ. ಸದ್ಯ ಅದು ಗಂಭೀರ ಸಮಸ್ಯೆಯಾಗಿದೆ. ಪೋಷಣೆಗಳ ಕೊರತೆಯಿದೆ. ಒಂದೇ ಧಾನ್ಯದ ಸೇವನೆಯಿಂದ ಮತ್ತು ಜಗತ್ತಿನಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಕ್ಕರೆ ಕಾಯಿಲೆಯ ಸಮಸ್ಯೆಯಾಗುತ್ತಿದೆ, ಮುಖ್ಯವಾಗಿ ಭಾರತದಲ್ಲಿ. ಮುಖ್ಯವಾದ ಸಂಗತಿ ಅಂದರೆ ಅಕ್ಕಿ ಮತ್ತು ಗೋಧಿಗಿಂತ ಈ ಸಿರಿಧಾನ್ಯಗಳ ಕೃಷಿ ಮಣ್ಣಿನ ಪುನಶ್ಚೇತನಕ್ಕೆ ಸಾಕಷ್ಟು ಉತ್ತಮವಾದದ್ದು. ಜಗತ್ತಿನಾದ್ಯಂತ ಇವೆರಡು ಪ್ರಧಾನವಾಗಿ ಬಳಕೆಯಾಗ್ತಿರೋ ಧಾನ್ಯಗಳಾಗಿವೆ. ಸಿರಿಧಾನ್ಯಗಳು ಸಾಕಷ್ಟು ಬದಲಾವಣೆ ತರುತ್ತವೆ. ಇವುಗಳಿಗೆ ಹೆಚ್ಚು ನೀರು ಬೇಕಾಗಲ್ಲ, ಭತ್ತ ಮತ್ತು ಗೋಧಿಯ ಹಾಗೆ. ಇವೆರಡು ಮೂಲಭೂತವಾಗಿ ಡೆಲ್ಟಾ ಬೆಳೆಗಳು, ಅವು ಹಾಗೆ ಇರಬೇಕಿತ್ತು. ಡೆಲ್ಟಾ ಪ್ರದೇಶಗಳಲ್ಲಿ ಮಾತ್ರ ಭತ್ತನ ಬೆಳೆಯಬೇಕಿತ್ತು. ಸಹಜವಾಗಿ ಒಂದಿಷ್ಟು ಪ್ರಮಾಣದ ನಿಂತ ನೀರಿರೋ ಪ್ರದೇಶಗಳನ್ನು, ಜೌಗು ಪ್ರದೇಶಗಳನ್ನು ಜನರು ಬಳಸ್ಕೊಳ್ಳುತ್ತಿದ್ದರು. ಆದರೆ ಇದಕ್ಕಾಗಿ ಜಮೀನಿಗೆ ಅತಿಯಾಗಿ ನೀರು ನೀಡುತ್ತಿದ್ದೀವಿ. ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕಾಗೋದಲ್ಲದೆ ಹಲವಾರು ರೀತಿಯಲ್ಲಿ ಅದು ಮಣ್ಣನ್ನು ನಾಶ ಮಾಡ್ತಿದೆ. ಸಿರಿಧಾನ್ಯಗಳ ಸೇವನೆ ಮನುಷ್ಯನ ಆರೋಗ್ಯ ಹಾಗೂ ಮಣ್ಣಿನ ಆರೋಗ್ಯ ಎರಡರ ಮೇಲೂ ಅದ್ಭುತ ಪರಿಣಾಮ ಬೀರುತ್ತೆ. ಮಗಳು ರಾಧೆ ಚೆನ್ನೈನಲ್ಲಿರೋದು, ಅಕ್ಕಿ ಮಾತ್ರ ಬಳಸ್ತಾರೆ. ಏನೇ ತಿಂದರೂ ಅಕ್ಕಿ ಇಡ್ಲಿ, ಅಕ್ಕಿ ದೋಸೆ, ಅಕ್ಕಿ ಪೊಂಗಲ್, ಅಕ್ಕಿ ಅಕ್ಕಿ ಅಕ್ಕಿ, ಚೆನ್ನೈಲಿ ಹೀಗೆ. ಹಾಗಾಗಿ ಅವಳಿಗೆ ಸಿರಿಧಾನ್ಯ ತಿನ್ನೋ ಅಭ್ಯಾಸ ಮಾಡಿಸ್ತಿದ್ದೀನಿ. ಅಲ್ಲದೆ ಆಕೆಯ ಅಡುಗೆ ಭಯಂಕರವಾದ್ದು. ತಿನ್ನೋರಿಗೆ ಹೇಳ್ತಿರೋದು ಭಯಂಕರವಾಗಿರುತ್ತೆ ಅಂತ. ನಾನು ಹಾಗಾಗಿ ತಿನ್ನೋರಿಗೆ ಹೆಚ್ಚು ಸಾಹಸಮಯವಾಗದಿರೋ ಹಾಗೆ ಮಾಡ್ತಿದ್ದೀನಿ. ಮತ್ತು ಇದು ರಾಗಿ ದೋಸೆ. ರಾಗಿ ಈ ಪ್ರದೇಶಗಳಲ್ಲಿ ಅತ್ಯಂತ ಮುಖ್ಯ ಧಾನ್ಯ. ಮುಖ್ಯವಾಗಿ ನಾವು ಚಿಕ್ಕವರಿದ್ದಾಗ ಕರ್ನಾಟಕದಲ್ಲಿ ಎಲ್ಲ ಕಡೆ ದಿನನಿತ್ಯ ಸೇವಿಸ್ತಿದ್ರು. ಆದರೆ ಹೇಗೋ ತಪ್ಪಭಿಪ್ರಾಯ ಬಂತು. ಹಾಗಾಗಿ ಬಡವರ ಆಹಾರ ಅಂತ ಸಮಾಜದಲ್ಲಿ ಪ್ರತಿಷ್ಠೆ ತಂದುಕೊಡಲ್ಲ ಅಂತ. ಆದರೆ ಅದು ಆರೋಗ್ಯ, ಕ್ಷೇಮ, ಪೋಷಣೆನ ಕೊಡುತ್ತೆ. ನಾನು ಜಗತ್ತಿನೆಲ್ಲ ಮಹಿಳೆಯರಿಗೆ ಇದನ್ನ ಹೇಳಬೇಕು, ರಾಗಿ ನೀವು ಸೇವಿಸಬಹುದಾದ ಅತ್ಯಂತ ಸ್ತ್ರೀ ಸ್ನೇಹಿ ಧಾನ್ಯ. ಈ ಧಾನ್ಯ ಮಹಿಳೆಯರಿಗೆ ಅದ್ಭುತವಾದ್ದು. ಧಾನ್ಯಗಳಲ್ಲೇ ಅತಿ ಹೆಚ್ಚು ಕ್ಯಾಲ್ಸಿಯಂನ ರಾಗಿ ಹೊಂದಿದೆ, ಹಾಗೆಯೇ ಅಧಿಕ ಪ್ರಮಾಣದ ಕಬ್ಬಿಣಾಂಶ ಇದೆ. ಸದ್ಯ ಅದರ ಕೊರತೆಯುಂಟಾಗ್ತಿದೆ. ಜಗತ್ತಿನಾದ್ಯಂತ ಎಷ್ಟು ಪ್ರಮಾಣದ ರಕ್ತಹೀನತೆ ಇದೆ ಎಂದರೆ ಮುಖ್ಯವಾಗಿ ಮಹಿಳೆಯರಲ್ಲಿ. ಮಹಿಳೆಯರ ಜೀವನದಲ್ಲಿ ಒಂದು ಹಂತದಲ್ಲಿ ಮೂಳೆಗಳ ಸವಕಳಿ ಸಮಸ್ಯೆ ಕೂಡ ಹೆಚ್ಚಾಗುತ್ತೆ. ಈ ಎರಡು ನಿಟ್ಟಿನಲ್ಲೂ ರಾಗಿ ಅದ್ಭುತ ಪರಿಣಾಮ ಬೀರಬಹುದು. ಬಹುಶಃ ಬಹುತೇಕ ಅಡುಗೆ ನೀವು ಕೇವಲ
ಫುಡ್ ಆ್ಯಪ್ಸ್ನಿಂದ ತಿಂತ ಇಲ್ದಿದ್ರೆ ಮನೆಯಲ್ಲಿ ಅಡುಗೆ ಈಗಲೂ ಬಹುತೇಕ ಮಹಿಳೆಯರೇ ಮಾಡೋದು ಅನ್ಸುತ್ತೆ. ಅವರು ರಾಗಿನ ಬಳಸಬೇಕು ಮತ್ತು ಎಲ್ಲರೂ ತಿನ್ನೋ ಹಾಗೆ ನೋಡ್ಕೋಬೇಕು. ಗಂಡಸರಿಗೆ ಒಳ್ಳೇದಲ್ಲ ಅಂತೇನಿಲ್ಲ, ಎಲ್ಲರಿಗೂ ಒಳ್ಳೆಯದು. ನಾನು ಹೇಳ್ತಿರೋದು ಮಹಿಳೆಯರಿಗೆ ವಿಶೇಷ ಲಾಭಗಳಿವೆ, ಯಾಕೆಂದರೆ ಪೋಷಣೆಯ ಕೊರತೆ, ಕೆಲವು ನಿರ್ದಿಷ್ಟ ರೀತಿಯ ಪೋಷಣೆಗಳ ಕೊರತೆ ಒಂದು ಸಮಸ್ಯೆಯಾಗಿದೆ ಒಂದೇ ಧಾನ್ಯದ ಸೇವನೆಯಿಂದಾಗಿ. ಎಲ್ರಿಗೂ ಪೋಷಣೆಯ ಎಲ್ಲ ಅಂಶಗಳನ್ನು ಚೆನ್ನಾಗಿ ನಿರ್ವಹಿಸೋಕ್ಕಾಗಲ್ಲ. ಅವರೆಲ್ರಿಗೂ ರಾಗಿ ಒಂದು ಅದ್ಭುತ ಬದಲಾವಣೆ ತರಬಹುದು. ಇವತ್ತು ಭಾರತದಲ್ಲಿ ಭಾರತ ಸರ್ಕಾರ ಈ ಪದಾನ ಬಳಕೆಗೆ ತಂದಿದೆ. ನಮ್ಮ ಪರಂಪರೆಯಿಂದ ಆಯ್ದ ಪದ, ಅದನ್ನು ಮತ್ತೆ ಬಳಕೆಗೆ ತಂದಿದ್ದಾರೆ, ಶ್ರೀ ಅನ್ನಂ ಅಂತ. ಈಶಾಯೋಗ ಕೇಂದ್ರದಲ್ಲಿ ವಾರದಲ್ಲಿ 5 ದಿನ ಎಲ್ಲರೂ ಸಿರಿಧಾನ್ಯ ಸೇವಿಸುತ್ತಿದ್ದಾರೆ. ನಾವು ಸ್ಥಳೀಯ ರೈತರಿಗೆ ಮತ್ತು ರೈತ ಉತ್ಪಾದಕ ಸಂಘಗಳಿಗೆ ಸಿರಿಧಾನ್ಯ ಬೆಳೆಯೋಕ್ಕೆ ಪ್ರೇರೇಪಿಸ್ತಿದ್ದೀವಿ. ನಿಧಾನವಾಗಿ ಸುತ್ತಮುತ್ತ ಅದರ ಸೇವನೆ ಹೆಚ್ಚುತ್ತಿದೆ, ಆದರೆ ಇದು ದೇಶದಾದ್ಯಂತ ಆಗಬೇಕು. ಆರೋಗ್ಯಕರ ಜನತೆಗಾಗಿ, ಆರೋಗ್ಯಕರ ಮಾನವತೆಗಾಗಿ ಜಗತ್ತಿನಾದ್ಯಂತ ಆಗಬೇಕು. ಈ ದೋಸೆ ಸಾಮಾನ್ಯವಾಗಿ ಮೊದಲ ದೋಸೆ ಅಥವಾ ನಾನೇ ಸಿರಿಧಾನ್ಯ ಬೇಯೋಕ್ಕೆ ಸಮಯ ಬೇಕು, ಸ್ವಲ್ಪ ಜಾಸ್ತಿನೇ, ಕೊನೆ ಪಕ್ಷ ಅಕ್ಕಿಗಿಂತ ಸ್ವಲ್ಪ ಜಾಸ್ತಿ. ಆದರೆ ತುಂಬ ಲಾಭಕಾರಿ, ನಿಧಾನವಾಗಿ ಜೀರ್ಣವಾಗುತ್ತೆ. ಸಿರಿಧಾನ್ಯ ತಿನ್ನೋದರಿಂದ ಶುಗರ್ ಏರಿಕೆ ಆಗಲ್ಲ, ಅದು ತನ್ನ ಗ್ಲೂಕೋಸ್ ಅಂಶನ ನಿಧಾನವಾಗಿ ಬಿಡುತ್ತೆ. ಸೊ ಪರ್ಟಿಕ್ಯುಲರ್ಲಿ ದೋಸ್ ಹೂ ಸಫರ್ ಫ್ರಮ್ ಡಯಾಬಿಟಿಸ್ ಆರ್ ಹೂಸ್ ಲೈಫ್ ಇಸ್ ಥ್ರೆಟನ್ ಬೈ ಡಯಾಬಿಟಿಸ್ ರಾಗಿ ಆ್ಯಂಡ್ ಅದರ್ ಮಿಲ್ಲೆಟ್ಸ್ ಆಲ್ಸೋ ಡಸ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಹಾಗಾಗಿ ಸಕ್ಕರೆ ಕಾಯಿಲೆಯಿಂದ ಬಳಲ್ತಿರೋರು ಅಥವಾ ಅದರಿಂದ ಪ್ರಾಣಾಪಾಯ ಇರೋರಿಗೆ ರಾಗಿ ಮತ್ತು ಇತರ ಸಿರಿಧಾನ್ಯಗಳು ಅದ್ಭುತ ನೆರವಾಗುತ್ತೆ. ಪರವಾಗಿಲ್ಲ, ಬೇಗ ಕಲಿತೀಯ. ನಾವು ಕರ್ನಾಟಕದಲ್ಲಿ ಪ್ರಯಾಣಿಸಿದ್ದಾಗೆಲ್ಲ ದಾರಿಯಲ್ಲಿ ರಾಗಿ ಮುದ್ದೆ ತಿಂತಿದ್ವಿ, ಈಗ ಅಷ್ಟೊಂದು ಸಿಗಲ್ಲ. ಜೊತೆಗೆ ಅದು ತುಂಬ ಮೃದುವಾಗಿ ತಿನ್ನೋಕ್ಕೆ ತುಂಬ ಸುಲಭವಾಗಿರ್ತಿತ್ತು. ಆದರೆ ಈಗ ಬಹುತೇಕ ಕಡೆಗಳಲ್ಲಿ ರಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ. ಇದು ಕೃಷಿಯಿಂದನಾ ಅಥವಾ ಮುದ್ದೆ ಮಾಡ್ತಿರೋ ರೀತಿಯಿಂದನಾ? ಈಗ ಜನರು ಅಭ್ಯಾಸ ಕಳ್ಕೊಂಡಿದ್ದಾರೆ, ಈಗ ಕುಕ್ಕರ್ಗಳನ್ನು ಮಾಡಿಕೊಂಡಿದ್ದಾರೆ. ಅನ್ನದ ಕುಕ್ಕರ್ ಥರ ರಾಗಿ ಮುದ್ದೆ ಕುಕ್ಕರ್ ಮಾಡಿಕೊಂಡಿದ್ದಾರೆ ಅದನ್ನ ಬೇಯಿಸೋಕ್ಕೆ. ಹಾಗೆ ಹೇಳ್ತಿದ್ದಾರೆ, ನಾನು ನೋಡಿಲ್ಲ. ಆದರೆ ರಾಗಿ ಮುದ್ದೆ ಮಾಡೋಕ್ಕೆ ಸ್ವಲ್ಪ ಶ್ರಮ ಹಾಕಬೇಕು, ತಿರುವುತ್ತಾ ಇರಬೇಕು. ಅದು ಬೇಯುವಾಗ ಚೆನ್ನಾಗಿ ತಿರುವಬೇಕು, ಇಲ್ಲಾಂದರೆ ಸರಿಯಾಗಿ ಬರಲ್ಲ. ಇವತ್ತು ನಾನು ರಾಗಿ ರೊಟ್ಟಿ ಮಾಡ್ತೀನಿ, ಅದು ರುಚಿಕರವಾಗಿರುತ್ತೆ ಮತ್ತು ಮುದ್ದೆಗೆ ಹೋಲಿಸಿದರೆ ಮಾಡೋಕ್ಕೆ ಸುಲಭ. ತಿನ್ನೋ ರೀತಿಯಲ್ಲಿ ರಾಗಿ ಮುದ್ದೆ ತುಂಬ ವಿಶಿಷ್ಟವಾದ್ದು. ಕರ್ನಾಟಕದವರಿಗೆ ಮಾತ್ರ ಇದನ್ನು ಹೇಗೆ ತಿನ್ನೋದು ಅಂತ ಗೊತ್ತು. ತಮಿಳ್ನಾಡಲ್ಲಿ ಅದನ್ನ ಅನ್ನದ ರೀತಿ ಮಿಕ್ಸ್ ಮಾಡಿ ತಿಂತಾರೆ. ಕರ್ನಾಟಕದಲ್ಲಿ ಸಣ್ಣ ಉಂಡೆಯಾಗಿ ಮುರಿದು ಅದನ್ನು ಸಾಂಬಾರ್ನಲ್ಲಿ ಅದ್ದಿ ಸ್ವಲ್ಪ ಅಗೆದು ಹಾಗೆ ನುಂಗ್ತಾರೆ, ವಿಶಿಷ್ಟ ರೀತಿಯಲ್ಲಿ ತಿಂತಾರೆ. ಆ ರೀತಿ ತಿನ್ನೋದು ಗದ್ದೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಒಳ್ಳೆಯದು, ಯಾಕೆಂದರೆ ಆಗಲೇ ಹೇಳಿದ ಹಾಗೆ ರಾಗಿ ತುಂಬ ನಿಧಾನವಾಗಿ ಜೀರ್ಣವಾಗುತ್ತೆ. ಈ ರೀತಿ ತಿಂದರೆ ರಾಗಿನ ಸೊಪ್ಪಿನ ಸಾಂಬಾರು ಅಥವಾ ನೀವು ಮಾಡೋ ಬೇರೆ ಸಾಂಬಾರಿನಲ್ಲಿ ಅದ್ದಿ ತಿಂದರೆ ಅದನ್ನು ಅಗಿದು ತಿನ್ನದೇ ಇರೋದರಿಂದ ಜೀರ್ಣವಾಗೋದು ಇನ್ನೂ ನಿಧಾನವಾಗುತ್ತೆ. ಒಂದು ರಾಗಿ ಮುದ್ದೆ ತಿಂದರೆ ಬ್ರಂಚ್ನಲ್ಲಿ, ದೊಡ್ಡ ರಾಗಿ ಮುದ್ದೆ ತಿಂದರೆ ಇಡೀ ದಿನ ಉಳುಮೆ ಗದ್ದೆ ಕೆಲಸ ಅಂತ 8 ಗಂಟೆ ಕೆಲಸ ಮಾಡಿದರೂ ನಿಶಕ್ತಿಯಾಗದೆ ಹಸಿವಾಗದಂತೆ ನೋಡಿಕೊಳ್ಳುತ್ತೆ, ಯಾಕೆಂದರೆ ನಿಧಾನವಾಗಿ ಜೀರ್ಣವಾಗುತ್ತೆ. ಅವರು ಇದನ್ನು ಅರಿತುಕೊಂಡಿದ್ದರು, ಜಗೆದು ತಿಂದರೆ ಬೇಗ ಜೀರ್ಣ ಆಗುತ್ತೆ ಅಂತ. ಹಾಗಾಗಿ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ನುಂಗಿದರು.
ಜಮೀನಿನಲ್ಲಿ ಕೆಲಸ ಮಾಡುವಾಗ, ಬೇಕಾದಾಗೆಲ್ಲ ಊಟ ಸಿಗದೇ ಇದ್ದಾಗ ಇವನ್ನೆಲ್ಲ ಅವರು ತಾವೇ ಗಮನಿಸಿ ಅರಿತುಕೊಂಡಿದ್ರು. ಇದು ರಾಗಿ ರೊಟ್ಟಿ. ಇದನ್ನು ಮಾಡೋಕ್ಕೆ ಬಾಳೆ ಎಲೆ ಬೇಕು ಅಥವಾ ಬಟರ್ ಪೇಪರ್ ಅಂತಾರಲ್ಲ ಅದರ ಮೇಲೂ ಮಾಡಬಹುದು. ಮುಖ್ಯವಾದ ಅಂಶ ಅಂದರೆ ನೀವು ರಾಗಿ ಹಿಟ್ಟು ತಗೊಂಡು ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ನೀವು ಇಡ್ಲಿ ಹೇಗೆ ಮಾಡ್ತೀರೋ ಹಾಗೆ ಸ್ವಲ್ಪ ಬೇಯಿಸಿ ರುಚಿಗೆ. ಇದರಲ್ಲಿ ಕೊತ್ತಂಬರಿ ಇದೆ, ನೀವು ಬೇಕಾದರೆ ಈರುಳ್ಳಿ, ತೆಂಗಿನ ತುರಿ, ಸಣ್ಣದಾಗಿ ಹೆಚ್ಚಿದ ಮೆಣಸಿನಕಾಯಿ ಹಾಕೋಬಹುದು, ಜೊತೆಗೆ ಸ್ವಲ್ಪ ಉಪ್ಪು. ಒಳ್ಳೆ ತಿಂಡಿ ತಯಾರಾಗುತ್ತೆ, ಮಧ್ಯಾಹ್ನ ಅಥವಾ ರಾತ್ರಿಯ ಊಟಕ್ಕೂ ಸರಿ. ಇದನ್ನು ನೋಡ್ತಿರೋರಿಗೆ ಒಂದು ಸೂಚನೆ, ಈ ಹಿಟ್ಟನ್ನು ನಾನೇ ವಿಶೇಷವಾಗಿ ತಯಾರಿಸಿದ್ದು, ಅದ್ಭುತ ರುಚಿಗಳನ್ನು ಸೇರಿಸಿದ್ದೀನಿ. ನಿಮಗೆ ಕೊಡ್ತಿರೋ ಎಚ್ಚರಿಕೆ ಏನಂದರೆ, ನೀವು ಈ ರಾಗಿ ರೊಟ್ಟಿ ತಿಂದರೆ ಜೀವನ ಪೂರ್ತಿ ನನ್ನ ಗುಲಾಮರಾಗ್ತೀರಿ, ಹಾಗಾಗಿ ಮೊದಲೇ ಎಚ್ಚರಿಕೆ ಕೊಡ್ತಿದ್ದೀನಿ. ಅದಕ್ಕೆ ತಯಾರಾದ ಹೊರತು ನನ್ನ ರಾಗಿ ರೊಟ್ಟಿ ತಿನ್ನಬೇಡಿ. ಇದನ್ನು ಯಾರು ತಿಂತೀರಿ? ಗುಲಾಮರಾಗೋಕ್ಕೆ ಯಾರು ಬಯಸ್ತೀರಿ? ಯಾರೂ ಮುಂದೆ ಬರ್ತಿಲ್ಲ, ಹಾಗಾಗಿ ಅನಿವಾರ್ಯವಾಗಿ ಈಗಾಗಲೇ ಗುಲಾಮಳಾಗಿರೋ ಈಕೆಗೆ ಕೊಡಬೇಕಷ್ಟೆ, ಯಾಕೆಂದರೆ ಯಾರೂ ಮುಂದೆ ಬರ್ತಿಲ್ಲ. ಇದಕ್ಕೆ ಕೆಂಪು ಚಟ್ನಿ ಹಾಕೋಣ. ಜೀವನವಿಡೀ ಗುಲಾಮಳಾಗಿರು. ಇವೆಲ್ಲ ಬೇರೆ ಬೇರೆ ರೀತಿಯ ಸಿರಿಧಾನ್ಯ, ಸ್ಥಳೀಯ ಪ್ರದೇಶಗಳಲ್ಲಿ ಬೆಳೆದಿದ್ದು. ರಾಗಿ, ಸಾಮೆ, ಸಜ್ಜೆ, ಬರಗು, ಹರಕ, ಇವೆಲ್ಲ ಕನ್ನಡದ ಹೆಸರುಗಳು. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿರ್ತವೆ. ಇದು 6 ರೀತಿಯ ಸಿರಿಧಾನ್ಯಗಳ ಪ್ಯಾಕೇಜ್. ಇದನ್ನು ಹೇಗೆ ತಿನ್ನೋದು ಅಂತ ಗೊತ್ತಿಲ್ಲ ಅಂದರೆ ಅಕ್ಕಿ ಥರನೇ ಬೇಯಿಸಿ ತಿನ್ನಬಹುದು ಅಥವಾ ಅದರಿಂದ ಚಪಾತಿ ಮಾಡಬಹುದು. ಇನ್ನೊಂದು ಪ್ಯಾಕೆಟ್ ಇದೆ ಸಂಜೀವಿನಿ ಅಂತ, 14 ಬಗೆಯ ಪದಾರ್ಥಗಳಿವೆ. ಈ ಎಲ್ಲ ಸಿರಿಧಾನ್ಯಗಳು ಕಾಳು, ಬೇಳೆ, ಬೀಜ ಇತ್ಯಾದಿಗಳಿವೆ. 14 ರೀತಿಯ ಪದಾರ್ಥಗಳು ಒಂದು ಪರಿಪೂರ್ಣ ಆಹಾರವನ್ನಾಗಿಸುತ್ತೆ. ಇದನ್ನು ನೀವು ನೀರಿನಲ್ಲಿ ಕುದಿಸಿ ಕುಡಿಬಹುದು, ರೊಟ್ಟಿ ಮಾಡಿಕೊಂಡು ತಿನ್ನಬಹುದು ಅಥವಾ ಬೇರೆ ಹಲವಾರು ರೀತಿಯಲ್ಲಿ ತಿನ್ನಬಹುದು. ಯಾರಿಗೆಲ್ಲ ಈ ರೀತಿ ರೆಡಿಮೇಡ್ ಬೇಕಾದವರಿಗೆ ಅದು ಕೂಡ ಇದೆ. ಇದನ್ನು ಒದಗಿಸ್ತಿರೋದು, ಜಗತ್ತಿನಲ್ಲಿ ಸಿರಿಧಾನ್ಯಗಳನ್ನು ಮತ್ತೆ ತರೋಕ್ಕೆ ನೋಡ್ತಿದ್ದೀವಿ ದೊಡ್ಡ ಮಟ್ಟದಲ್ಲಿ, ದೊಡ್ಡ ಪ್ರಮಾಣದ ಸೇವನೆಗೆ, ಮಣ್ಣನ್ನು ಪುನಶ್ಚೇತನಗೊಳಿಸೋಕ್ಕೆ, ಹಲವಾರು ರೀತಿಯಲ್ಲಿ ನಮ್ಮ ಆರೋಗ್ಯನ ಹೆಚ್ಚಿಸೋಕ್ಕೆ. ಯಾಕೆ ಅಂದರೆ ದೇಶ ಬೆಳೆದು ಸಂಪದ್ಭರಿತವಾದ ಹಾಗೆ ದೊಡ್ಡ ಪ್ರಮಾಣದ ಹಣವನ್ನು ಆರೋಗ್ಯಕ್ಕೆ ಖರ್ಚು ಮಾಡುತ್ತಿದ್ದಾರೆ. ಹಾಗಾಗಬಾರದು. ಯಾಕೆಂದರೆ ದೇಶ ಸಂಪದ್ಭರಿತವಾದರೆ ಅದಕ್ಕೆ ಪೋಷಣೆ ಮತ್ತು ಜೀವನ ಶೈಲಿಯ ಆಯ್ಕೆಗಳಿರುತ್ತವೆ. ನಿಮಗೆ ಪೋಷಣೆ ಮತ್ತು ಜೀವನ ಶೈಲಿಯ ಆಯ್ಕೆ ಇರುವಾಗ ಹಾಯಿಲೆ ಬೀಳೋ ಪರಿಸ್ಥಿತಿ ಇರಬಾರದು. ನೀವು ಕಾಳಜಿ ವಹಿಸಬಹುದು, ಆದರೆ ದುರದೃಷ್ಟವಶಾತ್ ದೇಶ ಶ್ರೀಮಂತವಾದ ಹಾಗೆ ಕಾಯಿಲೆ ಬೀಳೋದು ಹೆಚ್ಚಾಗ್ತಿದೆ. ಸಿರಿಧಾನ್ಯಗಳನ್ನು ಎಲ್ಲರ ಆಹಾರಾಭ್ಯಾಸದಲ್ಲಿ ಸೇರೋ ಹಾಗೆ ಉತ್ತೇಜಿಸೋಕ್ಕೆ ಇದು ಒಂದು ಕಾರಣ. ಮೂಲಭೂತ ಕಾಳಜಿ, ಮಣ್ಣು ಆರೋಗ್ಯವಾಗಿರಬೇಕು. ಮಣ್ಣಿಗೆ ಜೀವ ತುಂಬೋದು, ಅದರ ಪುನಶ್ಚೇತನಕ್ಕೆ ದೀರ್ಘ ಸಮಯ ಬೇಕಾಗಬಹುದು. ನಾವು ಸೇವಿಸೋ ಧಾನ್ಯಗಳಲ್ಲಿ 50-60% ಸಿರಿಧಾನ್ಯಗಳಾದರೆ ಅವು ಎಲ್ಲ ರೀತಿಯ ಹವಾಮಾನ ಮತ್ತು ವಾತಾವರಣಗಳಲ್ಲಿ ಬೆಳೆಯುತ್ತವೆ. ಜಗತ್ತಿನಲ್ಲಿ ಯಾವುದೇ ರೀತಿ ಕ್ಷಾಮ ಬರದ ಹಾಗೆ ನೋಡ್ಕೋಬಹುದು ಸಿರಿಧಾನ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಯೋದರಿಂದ. ಜಗತ್ತಿನ ಎಲ್ಲ ಭಾಗಗಳು ಇದನ್ನು ಹೊಂದಬೇಕು. ನಮ್ಮ ಆಹಾರಾಭ್ಯಾಸದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಜಗತ್ತಿನಲ್ಲಿ ಪದೇ ಪದೇ ಉಂಟಾಗ್ತಿರೋ ವಿಪತ್ಕಾರಕ ಕ್ಷಾಮಗಳು ಆಗಬೇಕಾಗಲ್ಲ. ಸದ್ಯ ಬೆಳೆಯೋದು ಒಂದು ಕಡೆ, ತಿನ್ನೋದು
5,000 ಮೈಲಿಗಳ ದೂರದಲ್ಲಿ ಅಂತಾಗಿದೆ. ಹಾಗಿರಬಾರದು. ಜನ ಎಲ್ಲಿರ್ತಾರೋ ಪ್ರಧಾನ ಬೆಳೆನ ಅಲ್ಲೇ ಬೆಳಿಬೇಕು, ಮತ್ತು ಸಿರಿಧಾನ್ಯ ಅದಕ್ಕೆ ಪರಿಹಾರ. ಯಾಕೆಂದರೆ ಯಾವುದೇ ಪರಿಸ್ಥಿತಿಗಳಲ್ಲಿ, ಯಾವುದೇ ರೀತಿ ಮಣ್ಣು, ವಾತಾವರಣ, ಹವಾಮಾನ ಪರಿಸ್ಥಿತಿಗಳಲ್ಲಿ ಇವುಗಳನ್ನು ಬೆಳಿಬಹುದು. ನೀರಿನ ಲಭ್ಯತೆ ಕಡಿಮೆ ಇದ್ದಾಗಲೂ ಬೆಳಿಬಹುದು. ಹಾಗಾಗಿ ಸಿರಿಧಾನ್ಯ ನಮ್ಮ ಆರೋಗ್ಯಕ್ಕೆ, ಮಣ್ಣಿನ ಆರೋಗ್ಯಕ್ಕೆ ಪರಿಹಾರವಾಗಿದೆ. ಜಗತ್ತಿನಲ್ಲಿ ಕ್ಷಾಮಗಳಾಗದಂತೆ, ಯಾರೂ ಹಸಿವಿನಿಂದ ಸಾಯದಂತೆ ಖಚಿತಪಡಿಸುತ್ತೆ. ಇದನ್ನು ಸಾಕಾರಗೊಳಿಸೋಣ.